ಹಾಯ್ ಫ್ರೆಂಡ್ಸ್, ಇನ್ಫೋಟೆಕ್ ವಾಯ್ಸ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇಶ್ರಮ್ ಕಾರ್ಡ್ಗೆ ಹೇಗೆ ಮೊಬೈಲಲ್ಲೇ ಅರ್ಜಿ ಹಾಕ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಲಿದ್ದೇನೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಎಲ್ಲರೂ ಕೂಡ ಈ ಶ್ರಮ್ ಕಾರ್ಡ್ನ ಸೌಲಭ್ಯವನ್ನು ಪಡ್ಕೊಳ್ಳಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಇಶ್ರಮ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಟೈಪ್ ಮಾಡಿದ್ದೀನಿ. ಸೊ ಅದನ್ನು ಟೈಪ್ ಮಾಡಿದರೆ ನಿಮಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ವೆಬ್ಸೈಟ್ ಮೇಲೆ ಓಪನ್ ಆದಮೇಲೆ ನಿಮಗೆ ಓಕೆ, ನಾನು ಲ್ಯಾರ ಮಾರ್ಕಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ನೋಂದಣಿ ಸಂಪೂರ್ಣವಾಗಿ ಉಚಿತ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಅಲ್ಲಿ ನಿಮಗೆ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ನ ಕೇಳ್ತಿದ್ದಾರೆ ಮತ್ತು ಕೆಳಗಡೆ ಕ್ಯಾಪ್ಚಾ ಹಾಕಬೇಕು. ಸೊ ಅಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಆಧಾರ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ನ ನಂತರ ಕೆಳಗಡೆ ಕ್ಯಾಪ್ಚಾವನ್ನು ಹಾಕಬೇಕು. ನಾನೀಗ ನನ್ನ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ನೆಕ್ಸ್ಟು ಕ್ಯಾಪ್ಚಾ ಹಾಕಿ ತೋರಿಸ್ತೀನಿ ನೋಡಿ. ಸೊ ಮೊಬೈಲ್ ನಂಬರ್ನ ಎಂಟರ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಕ್ಯಾಪ್ಚಾ ಎಂಟರ್ ಮಾಡ್ತಾಯಿದ್ದೀನಿ. ಓಕೆ, ನೀವು ಕ್ಯಾಪ್ಚಾನ ಎಂಟರ್ ಮಾಡಿದ ನಂತರ ಕೆಳಗಡೆ ಎಂಪ್ಲಾಯ್ ಪ್ರೊವಿಡೆಂಟ್ ಫಂಡ್ ಅಂದರೆ ಪಿ ಎಫ್ಗೆ ಏನಾದರೂ ಈ ಹಿಂದೆ ನೀವು ಯಾವುದಾದ್ರೂ ಕಂಪ್ನೀಲಿ ಕೆಲಸ ಮಾಡ್ತಿದ್ರೆ ಅದು ಪಿ ಎಫ್ಗೆ ಸಂಬಂಧಪಟ್ಟಿರುತ್ತೆ, ಕೆಳಗಡೆ ಎ ಎಸ್ ಐದಿಗೆ ಸಂಬಂಧಪಟ್ಟಂಗಿರುತ್ತೆ. ಸೊ ಅವೆರಡನ್ನೂ ಕೂಡ ನೋ ಅಂತಲೇ ಹಾಕಬೇಕಾಗುತ್ತೆ. ಸೊ ನೋ ಅಂತ ಹಾಕಿದರೆ ಮಾತ್ರ ನೀವು ಎಲಿಜಿಬಲ್ಲು. ಸೊ ನೆಕ್ಸ್ಟ್ ನೀವು ಸಿಂಡ್ ಓ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ. ಓಕೆನಾ? ಸೊ ಆ ಓ ಟಿ ಪಿಯನ್ನು ನೆಕ್ಸ್ಟು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಓ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ಸಬ್ಮಿಟ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಓಪನ್ ಆಗುತ್ತೆ, ಅಂದರೆ ಆಧಾರ್ ಕಾರ್ಡನ್ನು ಹಾಕ್ಬೇಕಾಗುತ್ತೆ ಇಲ್ಲಿ. ಸೊ ಎಗೇನ್ ನೀವು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ, ಸೊ ಆಧಾರ್ ಕಾರ್ಡ್ ನಂಬರ್ನ ಮೊಬೈಲ್ ನಂಬರ್ನ ಫಸ್ಟ್ ಹಾಕಿ ನಂತರ ಆಧಾರ್ ಕಾರ್ಡ್ ನಂಬರ್ನ ಈಗ ಹಾಕ್ಬಿಟ್ಟು ನೆಕ್ಸ್ಟು ನೀವಿಲ್ಲಿ ಫಿಂಗರ್ ಪ್ರಿಂಟ್ ಇದೆ, ನೆಕ್ಸ್ಟು ಐರಿಸ್ ಅಂತ ಇದೆ, ನೆಕ್ಸ್ಟ್ ಒ ಟಿ ಪಿ ಅಂತ ಇದೆ. ಸೊ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಕೆಳಗಡೆ ಇಲ್ಲಿ ಕ್ಯಾಪ್ಚಾ ಇದೆ ನೋಡಿ, ಕ್ಯಾಪ್ಚಾವನ್ನು ಟೈಪ್ ಮಾಡಬೇಕು. ಸೊ ಅಲ್ಲಿ ಕೆಳಗಡೆ ಇನ್ನೊಂದಿದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಅಗ್ರಿ ಅಂತೇಳಿ ಅಲ್ಲಿ ಕ್ಲಿಕ್ ಮಾಡಬೇಕು ಕಾಲಮ್ ಮೇಲೆ. ಸೊ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕು. ಓಕೆನಾ? ಸಬ್ಮಿಟ್ ಮಾಡಿದರೆ ನೆಕ್ಸ್ಟು ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಆ ಪೇಜ್ ಓಪನ್ ಆದಕ್ಕಿಂತ ಮುಂಚೆ ಒಂದು ಒ ಟಿ ಪಿ ಬರುತ್ತೆ, ಒ ಟಿ ಪಿಯನ್ನು ಮೆನ್ಷನ್ ಮಾಡಿ. ಸೊ ಒ ಟಿ ಪಿಯನ್ನು ಮೆನ್ಷನ್ ಮಾಡಿದ ಮೇಲೆ ಸೊ ವ್ಯಾಲಿಡೇಟ್ ಕೊಟ್ಟರೆ ನಿಮಗೆ ನೆಕ್ಸ್ಟು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ನಿಮಗೆ ಕೆಲವೊಂದು ಟೈಮು ಏನೂ ಬರೋದಿಲ್ಲ. ಸೊ ನೋಡಿ, ಇಲ್ಲಿ ಒಬ್ಬರು ತೊಗೊಂಡಿದ್ದೀನಿ, ಅವ್ರದ್ದೇನು ತೋರಿಸ್ತಾ ಇಲ್ಲ. ಕೆಲವೊಂದು ಟೈಮು ಈ ಆಧಾರ್ ಕಾರ್ಡಲ್ಲಿರುವಂತಹ ಮಾಹಿತಿ ಅದೇ ಸಂಪೂರ್ಣವಾಗಿ ಫೆಚ್ ಆಗುತ್ತೆ, ಸಮಟೈಮ್ಸ್ ಆಗೋದಿಲ್ಲ. ಸೊ ಆಗಿಲ್ಲ ಅಂದರೆ ತೊಂದರೆ ಇಲ್ಲ. ನೆಕ್ಸ್ಟು ಕಂಟಿನ್ಯೂ ಟು ಎಂಟರ್ ದ ಅದರ್ ಡೀಟೇಲ್ಸ್ ಅಂತಿದೆ. ಸೊ ಅದನ್ನ ಎಂಟರ್ ಮಾಡಿ. ಸೊ ಕಂಟಿನ್ಯೂ ಟು ಎಂಟರ್ ಅದರ್ ಡೀಟೇಲ್ಸ್ ಅಂತಿದೆ, ಅದನ್ನು ಕಂಟಿನ್ಯೂ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಇನ್ನೊಂದು ಮೊಬೈಲ್ ನಂಬರ್ ಇದ್ದರೆ ಹಾಕ್ಬೋದು. ಸೊ ಮೊಬೈಲ್ ನಂಬರ್ ಇಲ್ಲ ಅಂದರೆ ತೊಂದರೆ ಇಲ್ಲ. ನೆಕ್ಸ್ಟ್ ಕೆಳಗಡೆ ನೀವು ಹೆಸರು ಮತ್ತು ನಿಮ್ಮ ಇಮೇಲ್ ಐ ಡಿ, ನಿಮಗೆ ನಿಮ್ಮದು ಮ್ಯಾರೇಜ್ ಸ್ಟೇಟಸ್ ಕೇಳ್ತಿದೆ, ಫಾದರ್ ನೇಮ್ ಕೇಳ್ತಿದೆ, ನಿಮ್ಮದು ಕ್ಯಾಟಗರಿ ಅಂದರೆ ಯಾವ ಕ್ಯಾಸ್ಟ್ ಅಂತ ಕೇಳ್ತಿದೆ, ಕ್ಯಾಸ್ಟನ್ನು ಆ್ಯಡ್ ಮಾಡಬೇಕಾಗುತ್ತೆ, ಬ್ಲಡ್ ಗ್ರೂಪ್ ಇದೆ, ಮತ್ತು ನೀವು ಏನಾದರೂ ಅಂಗವಿಕಲರಿದ್ದರೆ ಅಂಗವಿಕಲತೆಯನ್ನು ಕೊಡ್ಬೋದು, ಎಸ್ ಅಂತ ಕೊಡ್ಬೋದು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟನ್ನು ಕೂಡ ಕೇಳುತ್ತಿದೆ ಅಪ್ಲೋಡ್ ಮಾಡೋದಕ್ಕೆ. ಸೊ ನೀವು ಇಲ್ಲಿ ಕೆಟ್ಟಲಿರುವಂಥ ಎಲ್ಲ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಹೋಗ್ರಿ, ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತಲೂ ಕೂಡ ಕೇಳುತ್ತೆ. ನಾನು ನೆಕ್ಸ್ಟು ನಿಮಗೆ ಇನ್ನೊಂದು ಮೋರ್ ಇಂಪಾರ್ಟೆಂಟ್ ಏನಂದರೆ ಕೆಳಗಡೆ ನಾಮಿನಿ ಡೀಟೇಲ್ಸ್ ಅಂತ ಇದೆ. ಸೊ ಎಲ್ಲ ಮಾಹಿತಿಯನ್ನು ತುಂಬಿದ ನಂತರ ಕೆಟಗರಿ ನೀವು ಇನ್ ಕೇಸ್ ಯಾವುದಾದ್ರು ಶೆಡ್ಯೂಲ್ಡ್ ಕಾಸ್ಟ್ ಅಥವಾ ಟ್ರೈಬ್ ಅಥವಾ ಹಿಂದುಳಿದಾದಲ್ಲಿ ತೊಗೊಂಡಾಗ ನೀವು ಸರ್ಟಿಫಿಕೇಟನ್ನು ಹಾಕ್ಬೇಕಾಗುತ್ತೆ. ಸೊ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದರೆ ಮಾತ್ರ ಅದು ಆ ಕೆಟಗರಿನ ತೊಗೊಳುತ್ತೆ. ಓಕೆನಾ? ನೆಕ್ಸ್ಟು ನೀವು ಬ್ಲಡ್ ಗ್ರೂಪನ್ನು ನೀವು ಸೆಲೆಕ್ಟ್ ಮಾಡ್ಬೋದು, ಅಲ್ಲಿ ಕೊಟ್ಟಿರ್ತಾರೆ ಆಪ್ಷನ್ನು. ಸೊ ನಾಮಿನಿ ಬಂದು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ಯಾರನ್ನ ಬೇಕಾದರೂ ನಾಮಿನಿ ಕೊಡ್ಬೋದು. ಸೊ ನಾಮಿನಿ ಜೊತೆ ಇರುವಂಥ ರಿಲೇಷನ್ಶಿಪ್ ಬಗ್ಗೆ ಕೇಳುತ್ತೆ, ಅದನ್ನು ತುಂಬಿ ನೆಕ್ಸ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ. ಸೊ ನೆಕ್ಸ್ಟ್ ನಿಮಗೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ಬಂದಿದೆ ನೋಡಿ, ಎಜುಕೇಷನ್ ಡೀಟೇಲ್ಸ್ ಇದೆ ಮತ್ತು ಆಕ್ಯುಪೇಷನ್ ಡೀಟೇಲ್ಸ್ ಇದೆ. ಸೊ ನೀವು ಆಕ್ಯುಪೇಷನ್ ಡೀಟೇಲ್ಸಲ್ಲಿ ನೀವು ತುಂಬಬೇಕಾಗಿರೋದು ವೆಂಡರ್ ಇದ್ದರೆ ವೆಂಡರ್ ಅಂತ ತುಂಬೋದು, ಅಥವಾ ದಿನಗೂಲಿ ಅಂತಿದ್ರೆ ದಿನಗೂಲಿ, ಅಥವಾ ನೀವು ಯಾವುದಾದ್ರೂ ಬಟ್ಟೆ ಅಂಗಡಿಲೋ ಅಥವಾ ಏನೇ ಕೆಲಸ ಮಾಡ್ತಿದ್ರು ಕೂಡ ಅಸಂಘಟಿತ ವಲಯದಲ್ಲಿ ಬರುತ್ತೆ. ಸೊ ನೀವು ಅದನ್ನು ಅಲ್ಲಿ ಫಿಲಪ್ ಮಾಡಬೇಕು, ಅಲ್ಲಿ ಆಪ್ಷನ್ಗಳು ಬರುತ್ತೆ. ನಿಮ್ಗೆ ಇನ್ ಕೇಸ್ ಆಪ್ಷನ್ಗಳು ಗೊತ್ತಾಗಿಲ್ಲ ಅಂದರೆ ಅಲ್ಲಿ ನಿಮಗೆ ಮಾರ್ಕ್ ಮಾಡಿದ್ದಾರೆ ನೋಡಿ. ಸೊ ಅಲ್ಲಿ ನೀವು ಏನೇನೆಲ್ಲ ಆಪ್ಷನ್ ಬರುತ್ತೆ ಅನ್ನೋದ್ರ ಬಗ್ಗೆ, ಅಲ್ಲಿ ಕ್ಲಿಕ್ ಟು ವ್ಯೂ ಎನ್ ಸಿ ಒ ಕೋಡ್ ಲಿಸ್ಟ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವೆಲ್ಲ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಅದನ್ನು ತುಂಬಿದ ನೆಕ್ಸ್ಟ್ ನಿಮಗೆ ನಿಮಗೆ ಒಂದು ಸರ್ಟಿಫಿಕೇಟ್ ಇದ್ದರೆ ಸರ್ಟಿಫಿಕೇಟ್ ಹಾಕ್ಬೋದು. ನೆಕ್ಸ್ಟ್ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ನಿಮ್ಮದು ಕರೆಕ್ಟಾಗಿರುವಂಥ ಬ್ಯಾಂಕ್ ಅಕೌಂಟ್ ಲಿಸ್ಟನ್ನು ನಿಮಗೆ ಬರ್ಕೊಂಡು ಇಟ್ಕೊಂಡಿರಿ ಎಲ್ಲ ಸಂಖ್ಯೆಗಳನ್ನು. ಸೊ ನೀವು ಕರೆಕ್ಟಾಗಿ ಹಾಕಿದರೆ ಮಾತ್ರ ಅದು ವ್ಯಾಲಿಡೇಟ್ ಆಗುತ್ತೆ. ಸೊ ಅದನ್ನು ಹಾಕ್ಬಿಟ್ಟು ಓಕೆ ಕೊಡಿ. ನೆಕ್ಸ್ಟು ನಿಮಗೆ ಅಪ್ಲಿಕೇಶನ್ ಒಂದು ಸಾರಿ ಪ್ರಿವ್ಯೂವಿಗೆ ಬರುತ್ತೆ. ಸೊ ಪ್ರಿವ್ಯೂ ನಂತರ ನೋಡ್ಬೋದು ನೀವಿಲ್ಲಿ ನಾವು ಏನೇನೆಲ್ಲ ಡೀಟೇಲ್ಸನ್ನು ತುಂಬಿದ್ದೀವಿ. ಸೊ ಅದನ್ನು ಒಂದು ಪ್ರಿಂಟೌಟ್ ಕೂಡ ತೊಗೊಬೋದು. ಸೊ ನಾವು ಡೀಟೇಲ್ಸ್ ಏನೇನು ತುಂಬಿದ್ದೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬಂದಿದೆ. ಸೊ ನೀನು ಏನಾದರೂ ನಿಮಗೆ ಇದರಲ್ಲಿ ಕರೆಕ್ಷನ್ ಇದ್ದರೆ
ಸೊ ಇವಾಗಲೇ ನೀವು ಕರೆಕ್ಷನ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಅಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತಿದೆ ಕೆಳಗಡೆ, ಅಲ್ಲಿ ಬಾಕ್ಸಲ್ಲಿ ಟಿಕ್ ಮಾಡಬೇಕು. ಟಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಓಕೆನಾ? ಅಲ್ಲಿ ನೀವೇನಾದರೂ ಯಾವುದಾದ್ರೂ ಚೇಂಜಸ್ ಮಾಡಬೇಕು ಅಂತಿದ್ದರೆ ಚೇಂಜಸ್ ಮಾಡ್ಬೋದು. ಇನ್ ಕೇಸ್ ಇಲ್ಲ, ಏನು ಚೇಂಜಸ್ ಇಲ್ಲ ಅಂದರೆ ಮಾಡ್ದಂಗೂ ಓಕೆ ಮಾಡ್ಬೋದು. ನಿಮಗೆ ಏನಾದರೂ ಚೇಂಜಸ್ ಇಲ್ಲ ಅಂದರೆ, ಇನ್ ಕೇಸ್ ಏನಾದರೂ ಚೇಂಜಸ್ ಇದೆ ಅನ್ನೋದಾದ್ರೆ ಅಂದರೆ ನೀವು ಖಂಡಿತವಾಗ್ಲೂ ಕೂಡ ಏನೋ ಇವಾಗಲೇ ಎಡಿಟ್ ಮಾಡ್ಕೋಬೋದು. ನೆಕ್ಸ್ಟು ಕೂಡ ನೀವು ಎಡಿಟ್ ಮಾಡೋದಕ್ಕೆ ಆಪ್ಷನ್ ಇದೆ, ಬಟ್ ಇವಾಗಲೇ ಬೆಟರ್ ಅಂದರೆ ನೀವು ಇವಾಗಲೇ ಎಡಿಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆನಾ? ಸೊ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಾನೀಗ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಇವ್ರದ್ದು ಕ್ಯಾಸ್ಟ್ ಹಾಕಿರಲಿಲ್ಲ ನಾನು, ಇವಾಗ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಹಾಕ್ಬೇಕಾಗುತ್ತೆ. ಸೊ ಇವ್ರದ್ದು ಕ್ಯಾಸ್ಟ್ ಇದೆ, ಸೊ ಕ್ಯಾಸ್ಟನ್ನು ಅಪ್ಲೋಡ್ ಮಾಡಿ ನಂತರ ನಾವು ಕಂಟಿನ್ಯೂ ಕೊಡಬೇಕು. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ನೆಕ್ಸ್ಟ್ ಯಾವುದೇ ಥರದ ಪ್ರಾಬ್ಲಮ್ ಇದ್ದರೆ ಇವಾಗಲೇ ಅಕೌಂಟ್ ಡೀಟೇಲ್ಸ್ ಇರ್ಬೋದು, ಅಡ್ರೆಸ್ ಡೀಟೇಲ್ಸ್ ಇರ್ಬೋದು, ಎಜುಕೇಷನ್ ಡೀಟೇಲ್ಸ್ ಇರ್ಬೋದು. ಸೊ ಆ ಥರದ್ದು ಎಲ್ಲದನ್ನು ಕೂಡ ಇವಾಗಲೇ ನೀವು ತಿದ್ದುಪಡಿ ಮಾಡ್ಕೋಬೋದು. ಓಕೆನಾ? ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ನೆಕ್ಸ್ಟು ನಿಮಗೆ ಸೊ ನಿಮ್ಮ ಒಂದು ಇಶ್ರಮ್ ಕಾರ್ಡು ರೆಡಿ ಆಗುತ್ತೆ. ಓಕೆ, ನಾನಿಲ್ಲಿ ನಾನು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ, ನನ್ನದು ಇಶ್ರಮ್ ಕಾರ್ಡ್ನ ರೆಡಿ ಆಗುತ್ತೆ. ಓಕೆ, ನಾನಿಲ್ಲಿ ನಮ್ಮ ಡೀಟೇಲ್ಸ್ ಇನ್ನೊಮ್ಮೆ ಬರುತ್ತೆ ನಮ್ಮದು. ನೋಡಿ, ಆಧಾರ್ ಕಾರ್ಡಲ್ಲಿರುವಂಥ ಡೀಟೇಲ್ಸಲ್ಲಿ ಈಗ ಫೆಚ್ ಆಗಿದೆ. ಸೊ ಆಧಾರ್ ಕಾರ್ಡಲ್ಲಿರುವಂಥ ಡೀಟೇಲ್ಸನ್ನು ನೋಡ್ಕೋಬೋದು. ನೀವು ಪ್ರತಿಯೊಂದು ಡೀಟೇಲ್ಸ್ನ ಕರೆಕ್ಟಾಗಿ ತುಂಬಿದ್ರೆ ಇನ್ನೊಮ್ಮೆ ನೋಡ್ಕೊಳ್ಳಿ. ನೋಡ್ಕೊಂಡಾದ ನಂತರ ನೀವು ಕೆಳಗಡೆ ಅಗ್ರಿ ಅಂತಿದೆಯಲ್ಲ, ಆ ಬಾಕ್ಸ್ ಹತ್ರ ನಿಮಗೆ ಟಿಕ್ ಮಾಡಿಬಿಟ್ಟು ಅಗ್ರಿ ಅಂತ ಕೊಟ್ಟು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದರೆ ನಿಮಗೆ ನಿಮ್ಮ ಒಂದು ಕಾರ್ಡ್ ರೆಡಿ ಆಗುತ್ತೆ. ಓಕೆ, ನಾನು ಸಬ್ಮಿಟ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ, ಇವತ್ತು ಕಾರ್ಡ್ ರೆಡಿ ಆಗುತ್ತೆ ಈಗ. ಸೊ ಆನ್ ದ ಸ್ಪಾಟ್ ನೀವು ಅಲ್ಲಿ ಕಲರ್ ಪ್ರಿಂಟ್ ಇದ್ದರೆ ಕಲರ್ ಪ್ರಿಂಟ್ ಹಾಕ್ಸ್ಕೊಂಡು ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡ್ರೂ ನಡೆಯುತ್ತೆ. ನೋಡಿ, ಇವ್ರದ್ದು ಕಾರ್ಡ್ ರೆಡಿ ಆಯಿತು. ಸೊ ಇವ್ರದ್ದು ಕಾರ್ಡ್ ಬಂದಿದೆ, ಇವ್ರ ನಂಬರ್ ಕೂಡ ಜನ್ರೇಟ್ ಆಗಿದೆ. ಇವರು ಈ ಶ್ರಮ್ ಕಾರ್ಡ್ ಸಂಬಂಧಪಟ್ಟಂಗೆ ಏನೇ ಬೆನಿಫಿಟ್ ಬಂದ್ರೂ ಕೂಡ ಸರ್ಕಾರದಿಂದ ಎಲ್ಲ ಸವಲತ್ತನ್ನು ತೊಗೊಳೋದಕ್ಕೆ ಅರ್ಹರಾಗಿರ್ತಾರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಯಾರ್ಯಾರಿಗೆ ಈ ಶ್ರಮ್ ಕಾರ್ಡ್ ಬಗ್ಗೆ ಮಾಹಿತಿ ಬೇಕನ್ನಿಸುತ್ತೋ ಅವರಿಗೆಲ್ಲ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.